ಪಂಪಿನಿಂದ ಹವೆಯನ್ನು ಬಾಟ್ಲಿಯಲ್ಲಿ ತುಂಬಿದಂತೆ ಹವೆ ಒತ್ತಡದಿಂದಾಗಿ ಬಾಟ್ಲಿ ಹಾಗೂ ಅದರಲ್ಲಿ ನೀರು ಕ್ಷಿಪಣಿಯಂತೆ ರಭಸದಿಂದ ದೂರದವರೆಗೆ ಹೋಗಿ ಬೀಳುವುದು. ಇದು ನೋಡಲು ಬಹು ಮೋಜಿನ ಆಟ. ಈ ಪ್ರಯೋಗಕ್ಕಾಗಿ ಪ್ಲಾಸ್ಟಿಕ್ ಬಾಟ್ಲಿ, ಸೈಕಲ್ ಪಂಪು, ಸೆಲೋಟೇಪು, ರಬ್ಬರ್ ಕಾರ್ಕು, ಒಂದು ಚಿಕ್ಕದಾದ ಬೇರಿಂಗ್ದಲ್ಲಿಯ ಗುಂಡು, ಸುಲಭವಾಗಿ ಮಣಿಯುವ ಪ್ಲಾಸ್ಟಿಕ್ ಪೈಪ್ಗಳು, ಇದರಲ್ಲಿ ಒಂದರ ವ್ಯಾಸ ಇನ್ನೊಂದಕ್ಕಿಂತ ಕಡಿಮೆ ಇರಲಿ, ಈ ಪಿನ್ನು ಬೇಕಾಗು. ಈ ಪೈಪದ ಮೇಲಿನ ಗುಂಡು ಒಳ ಹೋಗದೆ ಮೇಲೆ ಕೊಡುವುದು, ಆದರೆ ಈ ಮತ್ತೊಂದು ಪೈಪ್ದಲ್ಲಿ ಗುಂಡು ಒಳಗೆ ಚಲಿಸುವುದು. ಪ್ರಯೋಗಶಾಲೆಯಲ್ಲಿರುವ ರಬ್ಬರ್ ಕಾರ್ಕನ್ನು ತೆಗೆದುಕೊಳ್ಳಿ, ಅದರಲ್ಲಿ ದೊಡ್ಡ ವ್ಯಾಸದ ಪೈಪು ಹೋಗುವಷ್ಟು ಆರು ಪಾರು ಛಿದ್ರ ಮಾಡಿ. ಈ ಪೈಪು ಬಿಗಿಯಾಗಿ ಕೂಡಲಿ ಹವೆ ಹೊರಗದಂತೆ ಸೆಲೋಟೇಪದ ತುದಿಯನ್ನು ಭದ್ರಗೊಳಿಸಿ ಸ್ವಲ್ಪ ಮುಂದಿನ ಬದಿಗೆ ಅದರಲ್ಲಿ ಒಂದು ಟಾಚಣೆಯನ್ನು ಚುಚ್ಚಿ. ಇದರಿಂದಾಗಿ ಗುಂಡು ಇಲ್ಲಿಯೇ ನಿಂತು ಬಿಡುವುದು. ಗುಂಡನ್ನು ಒಳನೂಕಿ ಅದು ಒಳಗೆ ಚಲಿಸುವುದು. ಈ ಪೈಪ್ದಲ್ಲಿ ಇನ್ನೊಂದು ಪೈಪನ್ನು ತುರುಕಿ ಹಾಗೂ ಅದರ ಅಂಚೆಗುಂಟ ಸೆಲೋಟೇಪನ್ನು ಹಚ್ಚಿ. ಈ ಬರಿ ಜಾಗದಲ್ಲಿ ಗುಂಡು ಅಲುಗಾಡುವುದು. ಚದುರ ಬದಿಯಲ್ಲಿ ಎಡಬದಿಗೆ ಹವೆಯು ಮುಂದೂಡಲ್ಪಡುವುದು. ಈ ಎರಡು ಪೈಪ್ಗಳ ನಡುವೆ ಹವೆ ಹೊರಬರದಂತೆ ಸೆಲೋಟೇಪದಿಂದ ಅದನ್ನು ಗಟ್ಟಿಯಾಗಿ ಕೂಡಿಸಿ. ಈ ಪೈಪದ ಇನ್ನೊಂದು ತುದಿಯನ್ನು ಸೈಕಲ್ ಪಂಪಿನ ಪೈಪ್ದಲ್ಲಿ ತುರುಕಿ ಅದು ಸಾಕಷ್ಟು ಒಳ ಹೋಗಲಿ. ಇಲ್ಲಿ ಕೂಡ ಸೆಲೋಟೇಪನ್ನು ಹಚ್ಚಿ ಭದ್ರ ಮಾಡಿ. ಪಂಪಿನಿಂದ ಹೊರಬಂದಂತೆ ಪೈಪ್ದಲ್ಲಿಯ ಬಾಲು ಹಿಂದೆ ಮುಂದೆ ಸರಿಯುವುದು. ಇದು ಒಂದು ದಿಕ್ಕಿನ ವಾಲ್ವದಂತೆ ಕೆಲಸ ಮಾಡುವುದು. ಈಗ ಈ ರಬ್ಬರದ ಕಾರ್ಕಿನ ಮೇಲೆ ಬಾಟ್ಲಿಯನ್ನು ಮುಚ್ಚಿಡಿ. ರಬ್ಬರದ ಕಾರ್ಕನ್ನು ಕೈಯಲ್ಲಿ ಹಿಡಿದಿಡಿ. ಪಂಪಿನಿಂದ ಹವೆಯನ್ನು ತುಂಬಿದಂತೆ ಕಲಕ್ಷಣದಲ್ಲಿಯೇ ಬಾಟ್ಲಿಯು ರಾಕೆಟ್ನಂತೆ ವೇಗವಾಗಿ ಹೊರಬಿದ್ದು ನೂರಾರು ಅಡಿಗಳ ಮೇಲೆ ಬೀಳುವುದು. ಕಾಂಪ್ರೆಸ್ದ ಹವೆಯಿಂದಾಗಿ ಬಾಟ್ಲಿಯು ವೇಗದಿಂದ ಹೊರಬೀಳುವುದು. ಈ ಬಾಟ್ಲಿಯಲ್ಲಿ ಅರ್ಧದಷ್ಟು ನೀರನ್ನು ತುಂಬಿ ಕಾರ್ಕದಿಂದ ಬಾಟ್ಲಿಯನ್ನು ಮುಚ್ಚಿ. ಬಾಟ್ಲಿಯನ್ನು ತಲೆ ಕೆಳಗೆ ಮಾಡಿ ಕಾರಣದಿಂದ ಬಿಗಿದಿಡಿ. ಪಂಪಿನಿಂದ ಹವೆ ತುಂಬಿದಾಗ ಈ ಬಾಟ್ಲಿ ಹಾಗೂ ಅದರಲ್ಲಿ ನೀರು ರಾಕೆಟ್ಟಿನಂತೆ ರಭಸದಿಂದ ಸಾಕಷ್ಟು ದೂರದವರೆಗೆ ಹೋಗಿ ಚಲಿಸಿ ಬೀಳುವುದು. ಆಕಾಶ ಮಾಡದಂತೆ ಇದು ಕಾಣುವುದು. ಈ ಪ್ರಯೋಗವನ್ನು ಸಾಕಷ್ಟು ಜನರ ಮುಂದೆ ಮಾಡಿದಾಗ ಎಲ್ಲರಿಗೂ ಮೋಜನ್ನುಂಟು ಮಾಡುವುದು.